ಸೊ ಈಗ ಕೆ ಸಿ ಕಾರ್ಯಪ್ಪ ಅವ್ರಿಗೆ ಇನ್ನೊಂದು ಪ್ರೀತಿ ಜಾಸ್ತಿ ಇದೆ, ಅದು ಶ್ವಾನ ಪ್ರೀತಿ. ಸೊ ನೀವು ದೊಡ್ಡ ಡಾಗ್ ಲವರ್ ಅಂತ ಕೇಳಿಕೊಂಡೆ. ಸೊ ನಿಮ್ಮನೇಲಿ ಎಷ್ಟು ನಾಯಿಗಳಿದೆ ಸರ್? ನನ್ನ ಹತ್ರ ನನ್ನ ಫ್ಲ್ಯಾಟಲ್ಲಿ ಮೂರಿದೆ, ನಮ್ಮ ಅಪ್ಪ ಅಮ್ಮನ ಜೊತೆ ಎರಡಿದೆ. ಸೊ ಮುಂಚೆಯಿಂದನೂ ನಾವು ಡಾಗ್ ಲವರ್ಸೇ. ಅಂದರೆ ತುಂಬ ಇಷ್ಟ ನನಗೆ, ನಾಯಿ ಅಂದರೆ ನಂಗೆ ಸಾಕಬೇಕು. ಒಂದೊಂದಾಗೆ ನಾನು ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಸಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅದು ಅನ್ಕಂಡೀಷ್ನಲ್ ಲವ್, ಆ ಥರ ಲವ್ ನಿಮ್ಗೆ ಎಲ್ಲೂ ಸಿಗೋಲ್ಲ. ಸೊ ಹಂಗಾಗಿ ನಾನು ಅದ್ರ ಮೇಲೆ ನಮ್ಮ ಮನೇಲಿ ಇರೋರೆಲ್ಲರೂ ಅಷ್ಟೇ, ನಾವು ಹೆಂಗೆ ನನ್ನ ಹೆಂಗೆ ನೋಡ್ಕೊತಾರೆ ನಮ್ಮ ನಾಯಿನೂ ಹಂಗೆ ನೋಡ್ಕೊಳ್ತಾರೆ, ಮಕ್ಕಳ ಥರ ನೋಡ್ತಾರೆ. ಆಮೇಲೆ ಈಗ ನೀವು ನೇಚರ್ ಲವರ್ ಅಂತಲೂ ಕೂಡ ಕೇಳ್ಪಟ್ಟೆ. ಸೊ ಫ್ಯೂಚರಲ್ಲಿ ಏನಾದರೂ ಬೇರೆ ಬೇರೆ ಕಡೆ ಹೋಗಿ ನೇಚರಲ್ಲಿ, ಸೊ ನೇಚರ್ ಎಕ್ಸ್ಪ್ಲೋರ್ ಮಾಡೋವಂಥ ಐಡಿಯಾಸ್ ಏನಾದರೂ ಇದೆಯಾ? ಇದರ ಯಾವ ಕಡೆ ಹೋಗಬೇಕು ಅಂತ ಅನಿಸ್? ಯಾವ ಕಡೆ? ಕೂರ್ಗೆ ಸರ್, 100% ಕೂರ್ಗೆ. ಯಾಕಂದರೆ ನಮಗೆ ಇವಾಗ ಕ್ರಿಕೆಟ್ ಆಡ್ಕೊಂಡು ನಮಗೆ ಟ್ರಾವೆಲಿಂಗು ಮಾಡೋಕ್ಕಾಗಲ್ಲ, ಜಾಸ್ತಿ ಕೂರ್ಗೆ ಹೋಗೋಕೆ ಆಗೋದೇ ಇಲ್ಲ, ತುಂಬ ಕಮ್ಮಿ, ತುಂಬ ರೇರ್. ಸೊ ಹಂಗಾಗಿ ನಾನು ಎಲ್ಲೇ ಟೈಮ್ ಸಿಕ್ಕರೂ ಕೂರ್ಗೆ ಹೋಗೋದು, ಒಬ್ಬೊಬ್ಬನೇ ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ದೀನಿ. ಸೊ ಏನಕ್ಕಂದರೆ ನಮ್ಮೂರು ನಾವು ಅದೊಂಥರ ಕೂರ್ಗೆ ಅಂದರೆ ಆ ನೇಚರ್ನ ನಾನು ಯಾವತ್ತೂ ಇದು ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ನಾನು ಹುಟ್ಟಿರೋದೇ ದೊಡ್ಡ ವಿಷಯ. ಹಂಗಾಗಿ ನಾನು ಅಲ್ಲೇ ಹೋಗಿ ನೆಕ್ಸ್ಟ್ ಕ್ರಿಕೆಟ್ ಆದ್ರೂ ಮುಗ್ದಾದ ಮೇಲೂ ನಾನು ಅಲ್ಲೇ ಸೆಟ್ಲ್ ಆಗೋದು. ಸೊ ನೀವು ಬೆಂಗಳೂರಲ್ಲಿ ಹುಟ್ಟಿರೋದು ಬೆಳೆದಿರೋದು, ಬಟ್ ನಿಮ್ಮನ್ನು ಬೆಂಗಳೂರಿನ ಅಂತ ಕರೆಸ್ಕೊಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ನೀವು ಕೂರ್ಗಿ ಅಂತ ಕರೆಸ್ಕೊಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಕೂರ್ಗಿ ಬೆಂಗಳೂರಿನ ಅಂತ ಡಿಪ್ಲೊಮ್ಯಾಟಿಕ್ ಆನ್ಸರ್. ಹೌದು, ಕೂರ್ಗಿ ವು ಸೆಟಲ್ಡ್ ಇನ್ ಬೆಂಗಳೂರು ಆ ಥರ ಅಂತ ಅಂತಲೇ ಹೇಳ್ಬೇಕು ನನಗೆ, ಬಿಕಾಸ್ ಅದನ್ನು ನಾನು ಇದು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಈಗ ನೀವು ಒಬ್ಬ ಮಿಸ್ಟ್ರಿ ಬೌಲರ್, ತುಂಬ ಸಕ್ಸಸ್ ಕಂಡಿರುವಂಥ ಕರ್ನಾಟಕದಲ್ಲಿ ಇರ್ಬೋದು, ಐ ಪಿ ಎಲ್ ಇರ್ಬೋದು, ಸಕ್ಸಸ್ ಕಂಡಿರುವಂಥ ಬೌಲರ್, ಅಪ್ಕಮಿಂಗ್ ಸ್ಪಿನ್ನರ್ಸ್ಗೆ ನೀವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಅದೇ ಸ್ಪಿನ್ನರ್ಸ್ ಆಗಲಿ ಕ್ರಿಕೆಟರ್ಸ್ ಬೇಸಿಕಲಿ ಏನು ಹೇಳೋದಂದರೆ ನೆವರ್ ಗಿವ್ ಅಪ್. ನಾ ಯಾಕಂದರೆ ತುಂಬ ಜನ ನೋಡಿದ್ದೀನಿ ಸರ್, ನಾನು U19 ನನ್ನ ಬ್ಯಾಚ್ ಅವರು ಇವಾಗ ನನ್ನ ಪ್ರಕಾರ ಉಳಿದಿರೋದು ಒಂದು 4-5 ಜನ ಅಷ್ಟೇ. ಕ್ರಿಕೆಟಿಂಗ್ ಫಾಲೋ ಮಾಡ್ತಾರೆ ಅವರು. ಸ್ವಲ್ಪ ಜನಕ್ಕೆ ಸಕ್ಸಸ್ ಬೇಗ ಸಿಕ್ತು, ಸ್ವಲ್ಪ ಜನಕ್ಕೆ ಫೇಲ್ಯೂರ್ಸ್ ಬೇಗ ಸಿಕ್ತು, ಸಕ್ಸಸ್ ಸಿಗಲಿಲ್ಲ, ಎಲ್ಲ ಥರ ನೋಡಿದ್ದೀನಿ. ಸೊ ಅದೇ ಎಲ್ಲ ಕ್ರಿಕೆಟರ್ಸ್ಗೆ ಒಂದೇ ಹೇಳೋದು, ಡೋಂಟ್ ಗಿವ್ ಅಪ್. ಯಾವುದೋ ಒಂದು ವರ್ಷ ಎಲ್ಲೋ ಕ್ಲಿಕ್ ಆಗ್ಬೋದು. ಇವಾಗ ಎಕ್ಸಾಂಪಲ್ ಮೋಹಿತ್ ಶರ್ಮಾ ನನ್ನ ಜೊತೆ ಆಡಿದವರು, ನಾನು ಪಂಜಾಬಲ್ಲಿ ಇದ್ದಾಗ ಅವರು ಫ್ರಂಟ್ ಲೈನ್ ಬೌಲರ್ ಆಗಿದ್ರು, ಅದೇ ವರ್ಷ ವರ್ಲ್ಡ್ ಕಪ್ಪಲ್ಲಿ ಇದ್ದರು. ಎಷ್ಟೋ ವರ್ಷ ಡಿಪ್ರೆಷನ್ಗೆ ಹೋಗಿ ಬಂದು ಈ ವರ್ಷ ಯು ಕ್ಯಾನ್ ಸಿ ಈಸ್ ಪರ್ಫಾರ್ಮೆನ್ಸ್, ನೆಟ್ ಬೌಲರ್ ಆಗಿದ್ರು, ನೆಟ್ ಬೌಲರ್ ಆಗಿ ಪರ್ಫಾರ್ಮೆನ್ಸ್. ನಾನು ನಿಮ್ಮೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶಾರ್ದುಲ್ ಠಾಕೂರ್ ಪಂಜಾಬಲ್ಲಿ ಇದ್ದಾಗ ಸರ್, ಒಂದೇ ಒಂದು ಇದು ಒನ್ ಆಫ್ ದ ಬೆಸ್ಟ್ ಇನ್ಸಿಡೆಂಟ್ ನಾನು ನನ್ನ ಜೊತೆ ಆಗಿದ್ದು ಅವ್ರದ್ದು. ಶಾರ್ದುಲ್ ಠಾಕೂರ್ನ ಪಂಜಾಬಿಂದ ಎಲ್ಲರೂ ಟ್ರಾವೆಲ್ ಮಾಡ್ತಾಯಿರಲಿಲ್ಲ, ಶಾರ್ದುಲ್ ಠಾಕೂರ್ಗೆ ಆ ವರ್ಷ ಚಾನ್ಸಸ್ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. 2016 ಶಾರ್ದೂಲ್ಗೆ ಮನೆ ಕಳಿಸ್ಬಿಡ್ತಾರೆ, ಮುಂಬೈ ಕಳಿಸ್ಬಿಡ್ತಾರೆ. ನಾನು ಅವನು ಒಟ್ಟಿಗೆ ಕೂತಿದ್ದಾಗ ಶಾರ್ದೂಲ್ ಸಖತ್ ಬೇಜಾರಾಗಿದ್ದ, ಲೈಕ್ ವೈ ದೇ ಆರ್ ಸೆಂಡಿಂಗ್ ಅಂತ. ಅವಾಗ 2-3 ಪ್ಲೇಯರ್ನ ಮನೆ ಕಳಿಸ್ಬಿಡ್ತಾಯಿದ್ರು, ಯಾರು ಮೋಸ್ಟ್ಲಿ ಇವ್ರು ಆಡಲ್ಲ ಅಂತ ಅಂದವ್ರನ್ನ ಅರ್ಧ ಸೀಸನ್ ಆದಮೇಲೆ ಕಳಿಸ್ಬಿಡ್ತಾಯಿದ್ರು, ಆಮೇಲೆ ಕರ್ಸ್ಕೊಳ್ತಾಯಿದ್ರು. ಸೊ ಇವನು ಹೋಗಿ ತುಂಬ ಅದು ತುಂಬ ಇಶ್ಯೂಸ್ ಆಗಿತ್ತು, ತುಂಬ ಬೇಜಾರಲ್ಲಿದ್ದ ಅಂತ ಕೇಳ್ಪಟ್ಟೆ. ಆ ಥರ ನೆಕ್ಸ್ಟು ಶಾರ್ದೂಲ್ನ ಮೀಟ್ ಆದಾಗ ಈ ವಾಸ್ ಎ ಇಂಡಿಯಾ ಪ್ಲೇಯರ್. ಸೊ ಮೆನಿ ಇನ್ಸಿಡೆಂಟ್ಸ್ ಲೈಕ್ ದಟ್. ಸೊ ಹೌದು ಸರ್, ನೆವರ್ ಗಿವ್ ಅಪ್ ಅಷ್ಟೇ, 100%. ಯಾವಾಗ ಸಕ್ಸಸ್ ಎಲ್ಲರಿಗೂ ಹಂಗೆ ಸಿಗಬೇಕಲ್ಲ, ಯಾವುದೋ ಒಂದು ವರ್ಷ ಸಿಗುತ್ತೆ. ಬಟ್ ಇವಾಗ ಮೋಹಿತ್ ಶರ್ಮಾ ಅದನ್ನೇ ಹೇಳೋದು, ಇಷ್ಟು 35 ಅವ್ರಿಗೆ ಅನಿಸುತ್ತೆ, 30-35 ಇರ್ಬೋದು. ಇವಾಗ ತಿರ್ಗಾ ಕಮ್ಬ್ಯಾಕ್ ಮಾಡಿ ಈ ಥರ ಮಾಡಿದ್ದಾರೆ ಅಂದರೆ, ಹೌದು ಸರ್, ಅನ್ಬಿಲೀವೇಬಲ್ ಪರ್ಫಾರ್ಮೆನ್ಸ್ ಅಂತ.